ಪುನೀತ್ ಸರ್ಗೆ ಇದು ಯಾರೇ ಕೂಗಾಡಲಿ ಆ ಸಿನಿಮಾಗೆ ಅವರೆಲ್ಲೋ ಚೆನ್ನೈಯಲ್ಲಿ ಮಾಡಿಸಿದ್ರು ಅಂತ ಕಾಣುತ್ತೆ. ಸೊ ಅದು ಆಲ್ಟ್ರೇಷನ್ ಬಂದಿತ್ತು ಮೇಡಮ್ ನನಗೆ. ಸೊ ಆಲ್ಟ್ರೇಷನ್ ಮಾತ್ರ ಮಾಡಿಕೊಟ್ಟಿದೆ. ಬಟ್ ಶಬರಿಮಲೆಗೆ ಪ್ರತಿ ವರ್ಷ ನನ್ನನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಶಿವಣ್ಣ ಅವರು. ಒಂದು 5 ವರ್ಷ ಪುನೀತ್ ಸರು ನಮ್ಮೊಟ್ಟಿಗೆ ಶಬರಿಮಲೆಗೆ ಬಂದಿದ್ದರು. ಅದೇ ಮೇಡಮ್, ನಾವು ತುಂಬ ಹೆಚ್ಚು ಸಮಯ ಪುನೀತ್ ಸರ್ ಹತ್ರ ಕಳೆದಿದ್ದು. ಆಮೇಲೆ ಈಗ ಕೊಲಂಬಸ್ ಆಪರೇಷನ್ ಕೊಲಂಬಸ್ ಅನ್ನೋ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ಪುನೀತ್ ಸರ್ದು. ಅದಕ್ಕೆ ನನ್ನ ಡೈರೆಕ್ಟ್ರು ಕನ್ಸಲ್ಟ್ ಮಾಡಿದರು. ಅದರ ಫೋಟೋಸ್ ಹಾಕಿಲ್ಲ ನಾನು. ಒಂದು ವೈಟ್ ಗೆಟಪ್ಪು ಪುನೀತ್ ಸರ್ಗೆ. ಸೊ ಅದು ಪ್ರೋಸೆಸ್ಸಲ್ಲಿತ್ತು. ಸೊ ವಿ ಆಲ್ ಮಿಸ್. ಮಾಡೋಂಥ ಅವಕಾಶ ಸಿಕ್ಕಿದೆಯಾ? ಇಲ್ಲ ಮೇಡಮ್, ಯಶ್ ಅವ್ರಿಗೆ ಮಾಡೋಂಥ ಅವಕಾಶ ಸಿಕ್ಕಿಲ್ಲ. ಸೊ ಸಿಕ್ಕಿದ್ರೆ ಮಾಡ್ತೀರಿ ಯಶ್ ಅವ್ರಿಗೆ? ಆಲ್ಮೋಸ್ಟ್ ಶಿವಣ್ಣ ಅವರೇ ನನಗೆ ಫುಲ್ ಬ್ಲ್ಯಾಕ್ ಮಾಡಿರೋದ್ರಿಂದ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಆಮೇಲೆ ಯಾವಾಗೂ ಶಿವಣ್ಣ ಹತ್ರನೇ ಇರ್ತಾರೆ, ಅವ್ರು ಬ್ಯುಸಿ ಅಂತ ಅವರೇ ಗೆಸ್ ಮಾಡ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ತುಂಬ ಪ್ರಿಪ್ರೇನ್ಸ್ ಶಿವಣ್ಣ. ಕೊನೆಯದಾಗಿ ಎಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಶಿವಣ್ಣ ಅವರಿದ್ದಾರೆ ಮತ್ತು ಎಷ್ಟು ಶೆಡ್ಯೂಲ್ ನಿಮಗೆ ಕೊಟ್ಟಿದ್ದಾರೆ, ಎಷ್ಟು ಸಿನಿಮಾಗಳದ್ದು ಕೊಟ್ಟಿದ್ದಾರೆ? ಮೇಡಮ್, ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ 17 ಫಿಲಮ್ಸ್ ಏನೋ ಸೈನ್ ಮಾಡಿದ್ದಾರೆ ಶಿವಣ್ಣ ಅವರು. ಹ್ಞೂ ಮೇಡಮ್, 2 ಇಯರ್ಸು ಬ್ಲಾಕ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ಸಿನಿಮಾಗಳಿಗೆ ಗೆಟಪ್ ಇದೆ ಅಂತ ಡಿಸ್ಕಷನ್ ಆಗಿದೆ. ಅದರಲ್ಲಿ ಮೈನು ಅಶ್ವತ್ಥಾಮ ಸಿನಿಮಾಗೆ ಒಂದು ಡಿಸ್ಕಷನ್ ಆಗಿದೆ ಮೇಡಮ್ ಗೆಟಪ್ ಬಗ್ಗೆ. ಸೊ ಅರ್ಜುನ್ ಜನ್ಯ ಸಿನಿಮಾದಲ್ಲೂ ಒಂದು ಗೆಟಪ್ ಇದೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟು 2-3 ಇಯರ್ಸು ಅನ್ನೋ ಥರ. ನಾನು ಅದ್ರ ಬಗ್ಗೆ ಮಾತಾಡಬಾರ್ದು, ಬಟ್ ನನ್ನ ಕೆಲಸದ್ದು ಹೇಳ್ತಾ ಇದ್ದೀನಿ. ಸೊ ನನ್ನ ಆ ಥರ ಎಲ್ಲ ಪ್ರಾಜೆಕ್ಟಲ್ಲಿ ಇರ್ತೀನಿ ಮೇಡಮ್. ಶಿವಣ್ಣ ಅವರು ಎಲ್ಲ ಪ್ರಾಜೆಕ್ಟಲ್ಲಿ ಇರ್ತೀನಿ ಮೇಡಮ್.